ಒಂದು ಬಗೆ ಬೇಕೆ? ಅಶ್ವಿನಿಯ ರೂಪಕ್ಕೆ ಮರುಳಾಗಿ ಅವಳನ್ನ ನನ್ನ ಬಾಳ ಸಂಗಾತಿಯಾಗಿ ಮಾಡ್ಕೊಂಡೆ. ಆದ್ರೆ ನಮ್ಮಿಬ್ಬರ ದಾಂಪತ್ಯ ಜೀವನ ಸುಖಮಯವಾಗಿ ಸಾಗಲಿಲ್ಲ. ಏನಪ್ಪ ಅಮರ, ಯಾವುದೋ ಒಂದು ಗಾಢವಾದ ಚಿಂತೆಯನ್ನು ಮನಸ್ಸಲ್ಲಿ ತುಂಬಿಕೊಂಡು ನಡ್ ರೋಡಲ್ಲಿ ನಿಂತಿದೀಯಲ್ಲ, ವಿಚಾರವಾದ್ರೂ ಏನು? ಆನಂದ್, ನನ್ನ ಪ್ರಾಣ ಸ್ನೇಹಿತನಾದ ನಿನ್ನಲ್ಲಿ ಮುಚ್ಚಿಡದಾದ್ರೂ ಏನಿದೆ ಆನಂದ್? ಅಶ್ವಿನಿಯ ರೂಪಕ್ಕೆ ಮರುಳಾಗಿ ಅವಳನ್ನ ನನ್ನ ಬಾಳ ಸಂಗಾತಿಯಾಗಿ ಮಾಡ್ಕೊಂಡೆ. ಆದ್ರೆ ನಮ್ಮಿಬ್ಬರ ದಾಂಪತ್ಯ ಜೀವನ ಸುಖಮಯವಾಗಿ ಸಾಗಲಿಲ್ಲ. ನಾನಿಟ್ಟುಕೊಂಡ ಆಸೆ ಕನಸುಗಳೆಲ್ಲ ಬರಿದಾಗಿ ಹೋದು ಆನಂದ್, ಬರಿದಾಗಿ ಹೋದು. ಅಶ್ವಿನಿ ಯಾಕೆ ನಿನ್ನ ಜೊತೆ ದಾಂಪತ್ಯ ಜೀವನಕ್ಕೆ ಹೊಂದಿಕೊಳ್ಳೋದಕ್ಕೆ ನಿರಾಕರಿಸ್ತಾ ಇದ್ದಾಳೆ? ಆನಂದ್, ಅವಳು ಪ್ರತಿನಿತ್ಯ ಯಾವುದೋ ಪೂಜೆ ವ್ರತದ ನೆಪ ಹೇಳಿ ನನ್ನಿಂದ ದೇಹ ಸುಖ ಕೊಡೋದಕ್ಕೆ ದೂರ ಹೋಗ್ತಾ ಇದ್ದಾಳೆ. ಆನಂದ್, ಅವಳು ದಿನೇ ದಿನೇ ಕೊರಗಿ ಕೊರಗಿ ಹಿಂಸೆ ಅನುಭವಿಸೋದನ್ನ ನನ್ನಿಂದ ನೋಡೋಕ್ಕಾಗ್ತಿಲ್ಲ. ಮನಸ್ಸಿಲ್ಲದ ಅವಳನ್ನು ಮದುವೆ ಮಾಡಿಕೊಂಡು ಅವಳಿಗೆ ವಂಚನೆ ಮಾಡಿಬಿಟ್ಟೆ ಅನ್ನಿಸ್ತಿದೆ ಆನಂದ್, ವಂಚನೆ ಮಾಡಿಬಿಟ್ಟೆ ಅನ್ನಿಸ್ತಿದೆ. ಓಹೋ, ಅಶ್ವಿನಿ ನನ್ನ ಮೇಲಿನ ಪ್ರೇಮವನ್ನ ಇನ್ನೂ ಮರ್ತಿಲ್ಲ ಅಂತ ಕಾಣಿಸುತ್ತೆ. ಅದಕ್ಕೆ ಈಗ ಕಟ್ಟಿಕೊಂಡಿರುವ ಗಂಡನ ಜೊತೆ ದಾಂಪತ್ಯ ಜೀವನಕ್ಕೆ ಹೊಂದಿಕೊಳ್ಳೋದಕ್ಕೆ ನಿರಾಕರಿಸ್ತಾ ಇದ್ದಾಳೆ. ಇಲ್ಲ, ನನ್ನಿಂದ ಇವರಿಬ್ರು ಬಹಳ ಹಾಳಾಗೋದು ಬೇಡ. ಹೇಗಾದರೂ ಮಾಡಿ ಅಶ್ವಿನಿ ಮನವೊಲಿಸಿ ಇವರಿಬ್ರು ದಾಂಪತ್ಯ ಜೀವನಕ್ಕೆ ಹೊಂದಿಕೊಳ್ಳೋ ಹಾಗೆ ಮಾಡಬೇಕು. ಆನಂದ್, ಆನಂದ್, ಅಶ್ವಿನಿ ವಿಚಾರ ಹೇಳಿದ್ಮೇಲೆ ಏನೋ ತುಂಬಾ ಯೋಚನೆ ಮಾಡ್ತಾ ಇದೆಯಲ್ಲ, ಏನು ವಿಚಾರ? ಏನು ಇಲ್ಲ ಅಮರ, ನಿಮ್ಮಿಬ್ಬರನ್ನ ದಾಂಪತ್ಯ ಜೀವನಕ್ಕೆ ಹೇಗೆ ಸೇರಿಸಬೇಕು ಎಂಬ ಚರ್ಚೆಯಲ್ಲಿ ಮಗ್ನನಾಗಿದ್ದೆ ಅಷ್ಟೇ. ಅಂದ್ರೆ ಅಮರ, ನಿಮ್ಮಿಬ್ಬರನ್ನ ದಾಂಪತ್ಯ ಜೀವನಕ್ಕೆ ಹೇಗೆ ಸೇರಿಸಬೇಕು, ಅದರ ರಹಸ್ಯವೇನು ಎಂಬುದನ್ನ ನಾನೀಗಲೇ ಬಹಿರಂಗಪಡಿಸಲಾರೆ. ನೀವಿಬ್ಬರು ದಾಂಪತ್ಯ ಜೀವನಕ್ಕೆ ಹೊಂದಿಕೊಂಡಾಗಲೇ ತಿಳಿಯುವುದು ಈ ಆನಂದದ ಕೈವಾಡ ಎಂತದ್ದು ಅಂತ. ನಾನೀಗಲೇ ನಿನ್ನ ಮನೆಗೆ ಹೋಗಿ ಅಶ್ವಿನಿಗೆ ಬುದ್ಧಿ ಮಾತು ಹೇಳ್ತೀನಿ. ನೀನು ಸ್ವಲ್ಪ ಸಮಯದ ನಂತರ ಬಾ. ಆಗಲಿ ಆನಂದ್. ಸರಿ ಅಮರ. ಅಶ್ವಿನಿ ಆನಂದ್ ಮಾತು ಕೇಳಿ ನನ್ನ ಬಾಳ ಸಂಗಾತಿಯಾಗಿ ಬಂದ್ಲು. ಈಗ ಅದೇ ಆನಂದ್ ಮಾತು ಕೇಳಿ ನಮ್ಮಿಬ್ಬರ ದಾಂಪತ್ಯ ಜೀವನಕ್ಕೂ ಹೊಂದ್ಕೊಂಡು ಹೋಗ್ತಾಳೆ ಅನ್ನೋ ನಂಬಿಕೆ ನನಗಿದೆ. ಹಾಗೇನಾದರೂ ಹೊಂದ್ಕೊಂಡು ಹೋದ್ರೆ ನನ್ನಂಥ ಪುಣ್ಯವಂತ ಬೇರೊಬ್ಬ ಯಾರೂ ಇಲ್ಲ ಅಂತ ಅನ್ಕೊಂಡು.